ನಮಸ್ಕಾರ ವೀಕ್ಷಕರೇ ಒಂದು ದಿನ ಪಾರ್ವತಿಯು ಪರಮೇಶ್ವರನಿಗೆ ಕೇಳ್ತಾಳೆ ಒಂದು ನೂತನವೂ ರಮ್ಯವೂ ಆದ ಒಂದು ಕಥೆಯನ್ನು ಹೇಳಿ ಅಂತ ಆಗ ಪರಮೇಶ್ವರ ಹೇಳ್ತಾನೆ ಅಲ್ಲ ಪ್ರಿಯೆ ನಿನಗೆ ತಿಳಿಯದ್ದು ಏನಿದೆ ಹೊಸ ಕಥೆಯನ್ನು ನಾನು ಹೇಗೆ ಹುಡುಕಲಿ ಅಂತ ಕೇಳ್ತಾಳೆ ಆದರೆ ಪಾರ್ವತಿ ಬಿಡೋದಿಲ್ಲ ಇಲ್ಲ ಇಲ್ಲ ನನಗೊಂದು ಕಥೆಯನ್ನು ನೀವು ಹೇಳಲೇಬೇಕು ಅಂತ ಕೇಳ್ತಾಳೆ ಆಗ ಪರಮೇಶ್ವರನು ಅವಳ ವಿನೋದಕ್ಕಾಗಿ ಅವಳ ಕಥೆಯನ್ನೇ ಹೇಳ್ತಾನೆ ಅಂದರೆ ಪಾರ್ವತಿಯ ಕಥೆಯನ್ನೇ ಪಾರ್ವತಿಗೆ ಹೇಳ್ತಾನೆ ಆ ಕಥೆ ಏನಪ್ಪ ಅಂದರೆ ಹಿಂದೆ ಬ್ರಹ್ಮ ಮತ್ತು ನಾರಾಯಣ ಇಬ್ಬರೂ ಕೂಡ ಭೂ ಪರ್ಯಟನೆ ಮಾಡುತ್ತಾ ಹಿಮಾಲಯ ಪರ್ವತದ ಬುಡಕ್ಕೆ ಅಲ್ಲಿಗೆ ಬರ್ತಾರೆ ಅಲ್ಲಿ ಒಂದು ದೊಡ್ಡ ಜ್ವಾಲಾಲಿಂಗವನ್ನು ನೋಡ್ತಾರೆ ಅದರ ತುದಿಯನ್ನು ನೋಡಬೇಕು ಅಂತ ಒಬ್ಬ ಮೇಲಕ್ಕೆ ಹೋಗ್ತಾರೆ ಒಬ್ಬ ಕೆಳಕ್ಕೆ ಹೋಗ್ತಾರೆ ಆದರೆ ಅವರಿಗೆ ಎಲ್ಲಿ ಹೋಗಿ ಎಷ್ಟು ದೂರ ಹೋದರೂ ಕೂಡ ಆ ಜ್ವಾಲಾಲಿಂಗದ ತುದಿಯು ಕಾಣಿಸೋದೇ ಇಲ್ಲ ಆಗ ಬ್ರಹ್ಮನ ಏನು ಮಾಡ್ತಾನೆ ಈಶ್ವರನನ್ನು ಕುರಿತು ತಪಸ್ಸು ಮಾಡ್ತಾನೆ ಬ್ರಹ್ಮನ ತಪಸ್ಸಿಗೆ ಮೆಚ್ಚಿದಂಥ ಈಶ್ವರನು ಪ್ರತ್ಯಕ್ಷನಾಗಲು ಬ್ರಹ್ಮನಿಗೆ ಕೇಳ್ತಾನೆ ನಿನಗೆ ಏನು ಬೇಕು ಕೇಳು ಕೊಡ್ತೀನಿ ಅಂಥೇಳಿ ಆಗ ಬ್ರಹ್ಮ ಏನು ಆಗ ಬ್ರಹ್ಮ ಏನು ಮಾಡ್ತಾನೆ ಅವನ ದುರಾಸೆಯಿಂದ ಪರಮೇಶ್ವರನನ್ನೇ ನೀನು ನನ್ನ ಮಗನಾಗಿ ಹುಟ್ಟಬೇಕು ಅಂತ ಕೇಳ್ತಾನೆ ಆದ್ದರಿಂದ ಅವತ್ತಿನಿಂದ ಬ್ರಹ್ಮನಿಗೆ ಯಾವುದೇ ಪೂಜೆಯಾಗಲಿ ಪುನಸ್ಕಾರವಾಗಲಿ ಅಥವಾ ಅವನಿಗೆ ದೇವಸ್ಥಾನವಾಗಲಿ ಇಲ್ಲ ಹಾಗೆ ನಾರಾಯಣ ಕೂಡ ತಪಸ್ಸು ಮಾಡ್ತಾನೆ ನಾರಾಯಣನ ತಪಸ್ಸಿಗೆ ಮೆಚ್ಚಿದಂತಹ ಪರಮೇಶ್ವರ ಪ್ರತ್ಯಕ್ಷನಾಗಿ ನಿನಗೆ ಏನು ವರ ಬೇಕು ಅಂತ ಕೇಳಿದಾಗ ನಾರಾಯಣ ಹೇಳ್ತಾನೆ ಸ್ವಾಮಿ ನನಗೆ ನಿಮ್ಮ ಸೇವೆ ಮಾಡುವಂತಹ ಒಂದು ಅವಕಾಶ ದೊರಕಲಿ ಅಂತ ಹೇಳಿ ಹಾಗಾಗಿ ನಾರಾಯಣನು ಕೂಡ ಅವನಿಗೆ ಸೇವೆಯ ಅವಕಾಶ ದೊರಕಲಿಕ್ಕೋಸ್ಕರವಾಗಿ ಅವನು ಶಕ್ತಿಯಾಗಿ ಅವನು ಜನಿಸ್ತಾನೆ ಶಕ್ತಿಯಾಗಿ ನಾರಾಯಣನು ಪರಮೇಶ್ವರನನ್ನೇ ಮದುವೆ ಆಗ್ತಾನೆ ಹಾಗಾಗಿ ಅವರು ನರ ನಾರಾಯಣರಾಗ್ತಾರೆ ಹಾಗೆ ಪರಮೇಶ್ವರ ಹೇಳ್ತಾನೆ ಪಾರ್ವತಿ ನೀನು ನನಗೆ ಪೂರ್ವ ಜನ್ಮದಿಂದಲೂ ಕೂಡ ಹೆಂಡತಿಯೇ ಅಂತ ಅದಕ್ಕೆ ಪಾರ್ವತಿ ಕೇಳ್ತಾಳೆ ನಾನು ನಿಮಗೆ ಹಿಂದಿನ ಜನ್ಮದ ಹೆಂಡತಿಯೇ ಹೇಗೆ ಅಂತ ಆಗ ಪರಮೇಶ್ವರ ದಕ್ಷಾಧ್ವರ ಧ್ವಂಸ ಕಾಮದಹನ ಗಿರಿಜಾ ಕಲ್ಯಾಣ ಈ ಕಥೆಗಳನ್ನು ಹೇಳ್ತಾನೆ ಈ ಕಥೆಗಳನ್ನು ಕೇಳಿದಂತಹ ಪಾರ್ವತಿ ಇಷ್ಟೇನೆ ಈ ಕಥೆಯನ್ನು ಹೊಸದಾಗಿ ಹೇಳುವುದು ಏನಿದೆ ನನಗೆ ಇದು ಮುಂಚೆಯೇ ಗೊತ್ತಿತ್ತು ಅಂತ ಅವಳು ಬೇ ಬೇಜಾರು ಮಾಡ್ಕೊತಾಳೆ ಹಾಗೆ ಕೋಪವನ್ನು ಮಾಡ್ಕೊತಾಳೆ ಆಗ ಪಾರ್ವತಿಯನ್ನು ಸಮಾಧಾನಗೊಳಿಸ್ಲಿಕ್ಕೋಸ್ಕರವಾಗಿ ಪರಮೇಶ್ವರ ಒಂದು ದಿವ್ಯವಾದಂತಹ ಕಥೆಯನ್ನು ಹೇಳ್ತೀನಿ ನಾನು ನಿನಗೆ ಅಂತ ಮಾತು ಕೊಡ್ತಾನೆ ತಕ್ಷಣ ಪಾರ್ವತಿ ಏನು ಮಾಡ್ತಾರೆ ನಂದಿಯನ್ನು ಕರೆದು ನಂದಿ ನೀನು ಯಾರನ್ನು ಒಳಗೆ ಬಿಡಬೇಡ ಅಂತ ಹೇಳಿ ತಾನೇ ಗೌರಿಶಂಕರದ ಬಾಗಿಲನ್ನು ಹಾಕೊತಾಳೆ ಈ ಕಡೆ ಪರಮೇಶ್ವರ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾನೆ ಪರಮೇಶ್ವರ ಕಥೆಯನ್ನು ಹೇಳಕ್ಕೆ ಶುರು ಮಾಡಿ ದೇವತೆಗಳು ನಿತ್ಯ ಸುಖಿಗಳು ಮನುಷ್ಯರು ನಿತ್ಯ ದುಃಖಿಗಳು ಹೀಗಾಗಿ ಮನುಷ್ಯರ ಕತೆ ಬೇಡ ಆದ್ದರಿಂದ ವಿದ್ಯಾಧರರ ಚರಿತ್ರೆಯನ್ನು ನಾನು ನಿನಗೆ ವರ್ಣಿಸ್ತೀನಿ ಅಂತ ಹೇಳ್ತಾನೆ ಅಷ್ಟರಲ್ಲಿ ಪುಷ್ಪದಂತ ಎಂಬ ಒಂದು ಗಣ ಅವನು ಗೌರಿಶಂಕರದ ಬಾಗಿಲಿಗೆ ಬಂದು ಒಳಗಡೆ ಪ್ರವೇಶ ಮಾಡಲಿಕ್ಕೆ ಬರ್ತಾನೆ ಆಗ ನಂದಿ ಆ ಪುಷ್ಪದಂತನನ್ನು ತಡೆ ಹಿಡಿತಾನೆ ಮುಂದೆ ಏನಾಯಿತು ಅಂತ ಮುಂದಿನ ಕಂತಿನಲ್ಲಿ ತಿಳಿಸ್ತೇನೆ ಅಲ್ಲಿವರೆಗೆ ನಮಸ್ಕಾರ ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ